ಕಡಲೂಮಲ್ಲಿ ಕಾರ್ಜುನ ದೇವಸ್ಥಾನ ಸನ್ನಿಧಿ ಕಡಲೆಕಾಯಿ ಪರಿಸೆ ಕಾರ್ತಿಕ ಸೋಮವಾರ ಅಲಂಕಾರ ಆಗಿದೆ. ಪ್ರಾರಂಭ ಮೊದಲನೇ ಹಾಡು ಎರಡನೇ ನಿಮಿಷ ಶ್ರೀನಾಥ್ ಹಾಗೂ ನಾಳೆ ಕಾರ್ಯಕ್ರಮ ಮುಂಚೆ ಜ್ಞಾಪಕ ಮಾಡ್ತೇನೆ. ಕಾರ್ತಿಕ ಸ್ವರಮಾನೆ ಧನಲಕ್ಷ್ಮಿ ಅಮೂಲ್ಯ ಮತ್ತು ತಂಡದವರಿಂದ ಭಕ್ತಿಗೆ. ನಮ್ಮ ಹೆಸರು ನವೀನ್ ಕುಮಾರ್ ಅಂತ. ನಾವಿಲ್ಲಿ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡ್ತಾ ಇರೋಂಥವ್ರು. ಇಲ್ಲಿ ಅರ್ಚಕರಾಗಿ ನಾವು ಒಂದು 15 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಇಲ್ಲಿ ಯಾವುದೇ ಥರದ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜಾ ಹೋಮ ಹವನಾದಿಗಳು ಏನೇ ಇದ್ದರೂ ಸಹ ನಾವಿಲ್ಲಿ ಪ್ರಧಾನವಾಗಿ ನಿಂತು ಮಾಡಿಸುವಂಥವ್ರಾಗಿರ್ತೀವಿ. ಹಾಗೂ ಇನ್ನು ಈ ದೇವಸ್ಥಾನ ವಿಷಯಕ್ಕೆ ಬರೋದಾಯಿತು ಅಂತೇಳಿದ್ರೆ, ಇದು ಸ್ವಯಂಭೂ ಮೂರ್ತಿ. ಈ ಮೂರ್ತಿ ಹೆಸರಿಂದನೇ ಕಾಡು ಮಲ್ಲೇಶ್ವರ ಅಂತೇಳಿ ಕರೀತಾರೆ, ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಅಂತ ಕರೀತಾರೆ. ಇದಕ್ಕೆ ಈ ಮಲ್ಲೇಶ್ವರಂ ಅಂತ ಹೆಸರು ಬರೋದಕ್ಕೆ ಕಾರಣ ನಮ್ಮ ಒಂದು ದೇವರಿಂದನೇ ಕಾರಣ ಅಂತೇಳಿ ಅಂತ ನಾವು ಹೇಳ್ಬೋದು. ಅದಾದ ಮೊದಲು ಎಲ್ಲವೂ ಸಹ ಕಾಡಾಗಿತ್ತು, ಈಗಲೂ ಸಹ ನಾವು ಅದನ್ನು ಉಳಿಸ್ಕೋಬೇಕು ಅಂತ ಒಂದು ಮನೋಕಾಮನೆ ಇಟ್ಕೊಂಡು ಇಲ್ಲಿ ಕೆಲವು ನಾನಾ ವಿಧವಾದಂತಹ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಮರಗಳು ಹಾಗೂ ದೇವರಿಗೆ ವಿಶೇಷವಾಗಿ ಫಲಗಳನ್ನು ಕೊಡುವಂತಾರೆ. ಆ ಪುಷ್ಪಗಳನ್ನು ಅರ್ಪಣೆ ಮಾಡಿದರೆ ಒಂದೊಂದು ಪುಷ್ಪಗಳಿಂದ ಒಂದೊಂದು ಫಲ ಸಿಗುತ್ತೆ ಅಂತೇಳಿ ಹೇಳ್ತಾರೆ. ಅಂಥ ಫಲ ಪುಷ್ಪಗಳನ್ನು ನಾವು ಇಲ್ಲಿ ಹಾಕಿ ಒಂದು ನವನವೀನವಾದ ಕಾಡನ್ನು ನಿರ್ಮಾಣವನ್ನು ಸಹ ನಾವು ಮಾಡಿದ್ದೀವಿ. ಹಾಗೂ ಇದು ಸ್ವಯಂಭೂ ಮೂರ್ತಿ. ಹೀಗೆ ಮೊದಲು ಇಲ್ಲಿ ಶಿವಾಜಿ ಮಹಾರಾಜರ ಸಂಸ್ಥಾನವು ಅದಕ್ಕಿಂತ ಮುಂಚೆ ಇಲ್ಲಿ ಕಾಡಾಗಿದ್ದ ಕಾರಣ ಅವರು ಇಲ್ಲಿ ಕುದುರೆಗಳನ್ನು ಸವಾರಿ ಮಾಡಿ ಇಲ್ಲಿ ಒಂದು ಕುದುರೆಗಳನ್ನು ತಂದು ಇಲ್ಲಿ ಕಟ್ಕೊಂಡಿರಬೇಕಾದಂಥ ಸಂದರ್ಭದಲ್ಲಿ ಆಗ ಅವರಿಗೆ ಗೋಚರ ಆಗುತ್ತೆ. ಆಮೇಲೆ ಕಾಲಕ್ರಮೇಣವಾಗಿ ಎಲೆ ಮಲ್ಲಪ್ಪ ಶೆಟ್ಟರು ಅಂತೇಳಿ ಅಂತ ಬರ್ತಾರೆ, ಅವರಿಂದ ನಿರ್ಮಾಣ ಆಗುತ್ತೆ ದೇವಾಲಯ ಅಂತೇಳಿ ಅಂತ ಒಂದು ಶಿಲಾಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಾದ ಮೇಲೆ ಈ ಜಾಗವನ್ನೆಲ್ಲನೂ ಸಹ ಮೊದಲಿಗೆ ಎಕ್ಕೋಜಿ ಮಹಾರಾಜರು ಅಂತೇಳಿ ಅಂತ ಅವರು ಶಿವಾಜಿ ಮಹಾರಾಜರ ಸಂಬಂಧಿಕರೊಬ್ಬರು ಇಲ್ಲಿ ದತ್ತಿಗೆ ಕೊಟ್ಟಿರ್ತಾರೆ, ಅವರಿಗೆ ಅಂದರೆ ಲೀಸ್ಗೆ ಕೊಟ್ಟಿರ್ತಾರೆ. ಅವರ ಆಡಳಿತದಲ್ಲಿ ಇಲ್ಲಿರುತ್ತೆ. ಕ್ರಮೇಣವಾಗಿ ದೇವಾಲಯ ಇದೆ ಅಂತ ಗೊತ್ತಾಗುತ್ತೆ, ಎಲ್ಲರೂ ದೇವಾಲಯ ಅಭಿವೃದ್ಧಿ ಆಗುತ್ತೆ. ಈಗ ಕ್ರಮೇಣವಾಗಿ ಅಭಿವೃದ್ಧಿ ಹೊಂದಿಕೊಂಡು ಎಲ್ಲ ಭಕ್ತರು ಬರುವಂಥ ಭಕ್ತರುಗಳೇ ಅವ್ರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುತ್ತಾ ಪ್ರಚಲಿತವಾಗಿದೆ ದೇವಸ್ಥಾನ. ಕೇಳಿದ್ರಲ್ಲ ಪುರೋಹಿತರದು, ಇದು ನವಗ್ರಹ. ಇದೆಲ್ಲ ನವಗ್ರಹ ಅಲ್ಲ ತಮ್ಮೆ? ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬನ್ನಿ ಒಂದು ಸುತ್ತಾಕನ ದೇವಸ್ಥಾನ. ಗಣೇಶ, ಈಶ್ವರ, ಸುಬ್ರಹ್ಮಣ್ಯ ಸ್ವಾಮಿ, ಕಡಲೆಕಾಯಿಂದ ಅಲಂಕಾರ ಮಾಡಿದರೆ ಗಣೇಶನಿಗೆ. ಕಡಲೆಕಾಯಿ ಪರಿಸೆ ಅಲ್ವಾ, ಅದರಿಂದ ನೋಡ್ತೀರ. ಚೆನ್ನಾಗಿದ್ದಾರೆ ಎಲ್ಲ ಭಕ್ತಾದಿಗಳು ಬಸವನಿಂದ ನೋಡ್ತಾರೆ ಈಶ್ವರನಿಗೆ. ನೀವು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ, ಅಮ್ಮನವರಿದ್ದಾರೆ. ಬೇಡ ಬೇಡ.
ಐತಲ್ಲ
ಬೆಳಿಗ್ಗೆಯಿಂದ ಫೋನೇ ಇಲ್ಲ, ಕರೆಕ್ಟ್ ಆಗಿ ಅಲ್ಲಿ ಮಾತಾಡ್ತೀವಿ. ಓ ನಿನ್ನೆ ಬೆಳಿಗ್ಗೆ